ನೋಡುವ ಶಕ್ರಿ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ಎಷ್ಟು ಇರುತ್ತೆ ಅಂದರೆ ಇದು ಪುರುಷರು ಕೂಡ ಅಷ್ಟೇ ವೇತನ ಶ್ರೇಣಿ ಮತ್ತು ಮಹಿಳಾ ಅಭ್ಯರ್ಥಿ ಕೂಡ ಅಷ್ಟೇ ವೇತನ ಆಗಿರುತ್ತೆ ಇಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರದ ಒಂದು ನೂರ ಇಪ್ಪತ್ತುವರೆಗೆ ಮಾಸಿಕ ವೇತನ ಸೇನೆ ಇರುತ್ತೆ ಆದಷ್ಟು ನಿಮ್ಮ ಕೆಲಸದ ಪ್ರಕಾರವಾಗಿ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಯಾವ್ಯಾವ ಇಲ್ಲಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅಂದರೆ ಇಲ್ಲಿ ಹಲವಾರು ಹುದ್ದೆಗೆ ಅರ್ಜಿ ಕರ್ದಿರ್ತಾರೆ ಕರೆದಿರ್ತಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಯಸ್ಸು ಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ ಇಲ್ಲಿ ಎಷ್ಟೆಷ್ಟು ಸಡಿಲಿಕ್ಕೆ ಕೊಟ್ಟಿದ್ದಾರೆ ಇದು ಸಂಪೂರ್ಣ ಭಾರತದಲ್ಲಿ ಖಾಲಿ ಇರೋ ಹುದ್ದೆಗಳಾಗಿರುತ್ತೆ ಸರ್ಕಾರಿ ನೌಕರಿನ ಅಂತ ಇರೋ ಹೇಳ್ಬೋದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಮತ್ತು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡೋಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಮಾಹಿತಿ ಹೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಎಷ್ಟಾಗಿರ್ಬೇಕಂದ್ರೆ ಕನಿಷ್ಠವಾಗಿ ನಿಮಗೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಗರಿಷ್ಠ ವಯಸ್ಸು ಮೂವತ್ತು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಲು ಅವಕಾಶನ ಕೊಟ್ಟಿರ್ತಾರೆ ಮತ್ತು ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತೆ ಎಷ್ಟು ಸಡಿಲಿಕೆ ಇರುತ್ತೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಎಸ್ ಸಿ ಮತ್ತು ಎಸ್ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಸಡಿಲಿಕೆ ಇರುತ್ತೆ ನೋಡು ಶಿಕ್ರೆ ತುಂಬಾ ಜನ ಕನ್ಫ್ಯೂಸ್ ಮಕ್ಕಳ ಎಲ್ಲ ಚಾನೆಲ್ದವರು ಹೇಳ್ತಿರ್ತಾರೆ ವಯಸ್ಸಿನ ಸಡಿಲಿಕ್ಕೆ ಇರುತ್ತೆ ವಯಸ್ಸಿನ ಸಡಿಲಿಕ್ಕೆ ಇರುತ್ತೆ ವಯಸ್ಸಿನ ಸಡಿಲಿಕ್ಕೆ ಇರುತ್ತೆ ಅಂತ ಈ ರೀತಿ ಹೇಳ್ತಿದ್ದಾರಲ್ಲ ಇದು ಏನಂತ ಅನ್ಕೋಬೇಡಿ ಇಲ್ಲಿ ಕನಿಷ್ಠ ವಯಸ್ಸಂದರೆ ಇಲ್ಲಿ ಗರಿಷ್ಠ ವಯಸ್ಸಿಗೆ ಅನುವಯವಾಗುತ್ತೆ ಇದು ಮೂವತ್ತು ವರ್ಷ ಇದ್ದರೆ ಇಲ್ಲಿ ಸಾಮಾನ್ಯವಾಗಿ ಮೂವತ್ತು ವರ್ಷ ಇರುತ್ತೆ ಇದ್ರೆ ತಿಳ್ಕೊರಿ ಇದಕ್ಕೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಮೂವತ್ತು ವರ್ಷ ಇದ್ದರೆ ಅದಕ್ಕೆ ಪ್ಲಸ್ ಒಂದು ಐದು ವರ್ಷ ಆಗುತ್ತೆ ಅದು ಟೋಟಲಾಗಿ ಮೂವತ್ತೈದು ವರ್ಷ ಗರಿಷ್ಠ ವಯಸ್ಸಾಗಿರುತ್ತೆ ಈ ರೀತಿಯಾಗಿ ಇಲ್ಲಿ ಅನುವಯವಾಗುತ್ತೆ ವೀಕ್ಷಕರೇ ಇದೊಂದು ಸ್ವಲ್ಪ ನೆನಪಿನ ಇಟ್ಕೊಳ್ಳಿ ಇದಾದ ಮೇಲೆ ಗರಿಷ್ಠ ವಯಸ್ಸು ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತು ವರ್ಷ ಗರಿಷ್ಠ ವಯ್ಸು ಕೊಟ್ಟಿರ್ತಾರೆ ಅದಕ್ಕೆ ಮೂರು ವರ್ಷ ಪ್ಲಸ್ ಮಾಡ್ತಾರೆ ಅದು ಮೂವತ್ತ್ಮೂರು ವರ್ಷ ಆಗುತ್ತೆ ಈ ರೀತಿಯಾಗಿ ವಯಸ್ಸಿನ ಮಿತಿ ಸಡಿಲಿಕೆ ಕೊಟ್ಟಿರ್ತಾರೆ ತನ್ಕೊಳ್ಳಿ ಈ ರೀತಿಯಾಗಿ ಅಭ್ಯರ್ಥಿಗಳಿಗೆ ಇಲ್ಲಿ ಸಡಿಲಿಕೆ ಅನುವಯವಾಗುತ್ತೆ ಇಷ್ಟು ಪ್ರಕಾರವಾಗಿ ನಿಮಗೆ ಅನುವಯವಾಗುತ್ತೆ ಇಲ್ಲಿ ಕೊಟ್ಟಿರುವ ಪ್ರಕಾರ ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಎಸ್ ಸಿ ಮತ್ತು ಎಷ್ಟು ಅಭ್ಯರ್ಥಿಗೆ ಐದು ವರ್ಷ ಸಡಿಲಿಕೆ ಇರುತ್ತೆ ಇಲ್ಲಿ ಕಾಲಿರುವ ಹುದ್ದೆ ಹೆಸರುದಾದ್ರೆ ಸಂಪೂರ್ಣ ಈ ಒಂದೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕರೆದಿರ್ತಾರೆ ಮುಖ್ಯ ಅಂತಶಾಸ್ತ್ರಜ್ಞರ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಪ್ರಧಾನ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಮೇಲ್ವಿಚಾರಕ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಇದರ ಜೊತೆಗೆ ಇಲ್ಲಿ ಪ್ರಾದೇಶಿಕ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಇನ್ನುವರೆಗೆ ಇನ್ನೂವರೆಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಯಾಕಂದರೆ ಹೊಸ ಹೊಸ ಅಪ್ಡೇಟ್ಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ನಮ್ಮ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಲ್ದವ್ರು ನೋಡ್ತಾ ಇದ್ದೀರಾ ಆ ರೀತಿಯಾಗಿ ಮಾಡ್ಕೋಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ನಿಮಗೂ ಕೂಡ ಯೂಸ್ ಆಗಲ್ಲ ಇಲ್ಲಿ ಯಾಕೆ ಯೂಸ್ ಆಗೋಲ್ಲ ಅಂದರೆ ನಾವು ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಲ್ಲ ಅದೊಂದು ಪ್ರಾಬ್ಲಮ್ ಆಗುತ್ತೆ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಕೂಡ ಇದ್ದರೂ ನಮ್ಮ ಕಮೆಂಟಿ ಭಾಷನಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ಈ ಹುದ್ದೇಳ ಪ್ರಕಾರವಾಗಿ ಏನಾದರೂ ಡೌಟ್ಸ್ ಇದ್ದರೆ ದೊಡ್ಡ ಶಕ್ ಇಲ್ಲಿ ಖಾಲಿರುವ ಸಂಸ್ಥೆ ಹೆಸರು ರಾಷ್ಟ್ರೀಯ ವಸತಿ ಬ್ಯಾಂಕ್ ನಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಮತ್ತು ಪೋಸ್ಟ್ಗಳು ಈಗಾಗಲೇ ಎಷ್ಟು ಎಷ್ಟೆಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅಂತ ಟೋಟಲ್ ಆಗಿ ಖಾಲಿರೋ ಹುದ್ದೆಗಳು ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇರುತ್ತೆ ಇಲ್ಲಿ ನೋಡೋಕ್ಕೆ ಶಕ್ರೆ ಇಪ್ಪತ್ತೇಳು ಹುದ್ದೆಗಳು ಖಾಲಿದಾವ ಅಂತೇಳಿ ಯಾರೂ ಕೂಡ ಕುಂಡ್ರಾಕ್ ಹೋಗಬೇಡಿ ನಿಮ್ಮ ಥರ ಅನ್ಕೋತಿರ್ತಾರೆ ಎಷ್ಟೇ ಹುದ್ದೆಗಳು ಖಾಲಿದಾವೆ ಇಪ್ಪತ್ತೇಳು ಬರೀ ಇಪ್ಪತ್ತೇಳು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅಂತ ಈ ರೀತಿಯಾಗಿ ಅನ್ಕೊಂಡು ಕುಂತಿರ್ತಾರೆ ಆದರೆ ಅವೇ ಹುದ್ದೆಗಳು ನಿಮಗೆ ಮುಂದೆ ಭವಿಷ್ಯ ಕಾಲದಲ್ಲಿ ಬರ್ಬೋದು ಏನು ಹೇಳಲು ಸಾಧ್ಯ ಆಗೋದಿಲ್ಲ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಮತ್ತು ಉದ್ಯೋಗದ ಸ್ಥಳ ಭಾರತದಲ್ಲಿ ಕೆಲಸ ಸಿಗೋ ಅವಕಾಶ ಇರುತ್ತೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಲ್ಲಿ ನೀವು ಅಪ್ಲೈ ಮಾಡೋದಲ್ಲಿ ಕೆಲಸ ಸಿಗೋ ಅವಕಾಶ ಇರುತ್ತೆ ಇದು ಸಂಪೂರ್ಣ ಆನ್ಲೈನ್ ಆಗಿದ್ದರಿಂದ ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಜೊತೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಿದೆಯಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಇಲ್ಲಿ ಎನ್ ಎಚ್ ಬಿ ಓರ್ ಜಿ ಈನಿಗೆ ಭೇಟಿ ನೀಡಿ ಅಲ್ಲಿದೆ ಅಂತ ಲಾಗೂ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಏನಾದರೂ ಡೌಟ್ಸ್ ಕೂಡ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಸಂದರ್ಶನ ಮುಖಾಂತರಾಗಿ ಆಯ್ಕೆ ಮರ್ಕೊಳ್ತಾರೆ ಇಷ್ಟು ಪ್ರಕಾರ ನಿಮಗೆ ಆಯ್ಕೆ ಮಾಡ್ಕೊತಾರೆ ವೀಕ್ಷಕರೇ ಮತ್ತು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಲ್ಲ ಇತರೆ ಅಭ್ಯರ್ಥಿಗೆ ಇಲ್ಲಿ ಎಂಟುನೂರ ಐವತ್ತು ರೂಪಾಯಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗೆ ಮತ್ತು ಇಲ್ಲಿ ಪಿ ಡಬ್ಲ್ಯೂ ಇದವರಿಗೆ ಸಂಬಂಧಪಟ್ಟಂತೆ ಒನ್ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಆದಷ್ಟು ಅರ್ಜಿ ಶುಲ್ಕ ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಪ್ರಮುಖ ದಿನಾಂಕಗಳು ಇಪ್ಪತ್ತೊಂಬತ್ತು ಅಕ್ಟೋಬರ್ದಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಅರ್ಜಿಗಳನ್ನು ಸಲ್ಲಿಸಬಹುದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಶಕ್ರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋದಲ್ಲಿ ಏನಾರು ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮತ್ತೆ ಮುಂದಿನ ಶುಗುಣ ಅಲ್ಲಿವರೆಗೆ ಧನ್ಯವಾದಗಳು ಮತ್ತು ಇನ್ನೂವರೆಗೆ ಒಂದು ಲೈಕನ್ನು ಕೊಟ್ಟು ಹೋಗ್ರಿ ಈ ವಿಡಿಯೋ ಇಷ್ಟಾದರೆ